ನಮ್ಮ ತಾತ ಕಾಲದಿಂದನೂ ನಾವು ದನಿನಲ್ಲಿ ವ್ಯವಸಾಯ ಮಾಡ್ತಿದ್ದೋ. ನಮಗೆ ಜಮೀನು ಕಡಿಮೆ ಇರೋದು, ಆ ಜಮೀನು ಕಡಿಮೆ ಇರೋದ್ರಿಂದ ನಮಗೆ ದನ ಮೇಯೋಕ್ಕೆ ಎತ್ತುಗಳು ಮೇಯೋಕ್ಕೆ ಅಲ್ಲಿ ತಕ್ಲಿರಲಿಲ್ಲ. ಆ ತಕ್ಲಿಲ್ಲಿದ್ದಕ್ಕೋಸ್ಕರ ನಾವೇನು ಮಾಡೋ, ಎಲ್ಲ ನಾವು ಭಾಗ ಬೇರೆಗಳು ಬಂದೋ, ನಮಗೂ ಸ್ವಲ್ಪ ಸ್ವಲ್ಪ ಜಮೀನು ಬಂತು. ಜಮೀನು ಅಂತ ಹೆಚ್ಚಿಗೆ ಇಲ್ಲ ನಮಗೆ, ಅತಿ ಸಣ್ಣ ರೈತ ನಾನು. ಅದರಿಂದ ನಾನು ಬಂದಿಲ್ಲಿ, ನಾನು ನಾಗರಾಜಪ್ಪ ತಾವು ಬಂದು ತಿಳಿದೆ. ಇನ್ನೂ ಅನೇಕ ಜನ ತಗೊಂಡೋಗಿದ್ರು, ಅದನ್ನೆಲ್ಲ ನೋಡಿದೆ. ನೋಡಿದ್ರು ಇದು ಎಲ್ಲಿ ತಂದೆ, ಯಾವ ತಗೊ ತಂದೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡಾಗ ಇಂಥ ತಗೊಂಡ್ರು. ನಾನು ಇಲ್ಲಿ ಬಂದೆ, ಬಂದು ನೋಡಿ ನಾಲ್ಕಾರು ಕಡೆ ನಾನೆಲ್ಲ ಇದು ಮಾಡ್ಕೊಂಡು ಬಂದು ಇವ್ರ ಹತ್ರ ಕೇಳಿದಾಗ ನಾನು ದನ ಕರ ಏನೂ ಇಲ್ದಂಗೆ ಮಾಡ್ಕೊಂಬಿಟ್ಟೆ. ನಾವು ಮೇಸಕ್ಕೆ ತಕ್ಕಲಿಲ್ಲ, ಜಾಗಿಲ್ಲ, ಜಮೀನು ಚಿಕ್ಕದು ಅಂತೇಳಿ. ಅದಕ್ಕೆ ಈ ಜಮೀನು ಟ್ಯಾಕ್ಟ್ರ್ ಉಳಿಸಿ ಎಲ್ಲ ಇದು ಮಾಡೋಕ್ಕೋದ್ರೆ ಟ್ಯಾಕ್ಟ್ರ ಉಳಿಸಿರಿ ಎಲ್ಲ ಕಣ ಆದಂಗೆ ಹೋಗಿ ಟೈರೆಲ್ಲ ಅದಿಮ್ಕೊಂಡು ಉಗ್ಗೆ ಮಾಡಿದ್ನೆಲ್ಲ ನೋಮಿಕೊಳ್ಳೋದ್ರೆ ತೇವಾಂಶ ತಗೊಂತಾ ಇಲ್ಲ. ತೇವಾಂಶ ತಗೊಳ್ಳೋದಕ್ಕೋಸ್ಕರ ಬೆಳೆ ಯಾಕೆ ಹಿಂಗಾಗ್ತದೆ, ಬೆಳೆ ಚೆನ್ನಾಗಿ ಬರ್ತಾ ಇಲ್ವಲ್ಲ ಅಂತ ಕೇಳಿದಾಗ ನೋಡಿದಾಗ ಆಗ ಯಾರು ಹೇಳಿದ್ರು ಹಿಂಗೆ ಮುಂದೆಗಡೆ ಟೈರ್ ಹೋಗ್ತದೆ, ಹಿಂದೆಗಡೆ ಟೈರ್ ಬರ್ತದೆ, ಭೂಮಿ ತುಳ್ಕೊಂಡ್ಬಿಡ್ತದೆ, ಅದು ಹಿಂಗೆ ಸುಮ್ಮನೆ ಗೀರ್ಕೊಂಡಿದೆ, ನೆಲಲ್ಲಡೆ ಕಂಚು ಆದಂಗೆ ಆಗ್ತದೆ, ನೀರು ಕುಡಿತಾ ಇಲ್ಲ ಅಂತ ಹೇಳಿದಾಗ ಆಗ ನಾನು ಇಲ್ಲಿ ಬಂದು ಇವ್ರನ್ನ ಕೇಳಿದೆ, ಈ ನಮ್ಮ ನಾಗರಾಜಪ್ಪನವರು ಆಚೆ ನಿಂತ್ಕೊಳ್ರಿ ನೀವು ಟ್ಯಾಕ್ಟ್ರ್ ಉಳ್ಮೆ ಮಾಡೋರು ಅಂದರು. ಯಾಕೆ ಸರ್ ಅಂದೆ, ನೀವು ಟ್ಯಾಕ್ಟ್ರ್ ಉಳ್ಮೆ ಮಾಡಿರು ನಿಮ್ಮ ಮೈಗಳ್ತಾನ, ನೀವು ಕೆಲಸ ಮಾಡಲ್ಲ, ನೀವು ರೈತರಲ್ಲ ಅಂದ್ಬಿಟ್ರು. ಇಲ್ಲ ಸರ್ ನಮಗೆ ಬೇಕು ಅಂತಲೇ ಬಂದು ಕೇಳಿದೆ. ಆ ಕೇಳಿದಾಗ ಬಾ ಒಳಿಕೆ ಅಂತ ಕರೆದವಾಗ ಟ್ಯಾಕ್ಟ್ರ್ ಮರ್ಮ ಹಿಂಗದೆ, ಬೆಳೆ ಹಿಂಗಾಗ್ತದೆ, ಈ ಥರ ಹಿಂಗೆ ಮಾಡ್ತದೆ, ನೀರು ಉಯ್ದು ಮಳೆಯೆಲ್ಲ ಹಾಚಿಕೊಟ್ಟೋಗ್ತದೆ ನೀರು, ಇನ್ನು ಬೆಳೆ ಎಲ್ಲಿ ಆಗ್ತದೆ ಅಂದರೆ. ಆದರೂ ಆಗಲಿ ನೋಡೋಣ ಅಂದ್ಬಿಟ್ಟು ನನಗೆ ಬೇಕೇ ಬೇಕು ಸರ್ ನನಗೆ ಮಿಷಿನ್ ಅಂತ ಕೂತ್ಕೊಂಡಾಗ ತಗೊಂಡು ಹೋದೆ. ತಗೊಂಡೋದಾಗ ಸಬ್ಸಿಡಿ ಕೇಳಿದೆ. ಸಬ್ಸಿಡಿ ಕೇಳಿದಾಗ ಸಬ್ಸಿಡಿ ನಾವು ಯಾರು ಕೊಡಲ್ಲ ಅಂದ್ಬಿಟ್ರು. ಕೃಷಿ ವಿಭಾಗಕ್ಕೆ ಹೋಗಿ ವಿಚಾರಿಸಿದೆ, ತೋಟಗಾರಿಕೆಯಲ್ಲಿ ಹೋಗಿ ವಿಚಾರಿಸಿದೆ, ಅಲ್ಲಿ ವಿಚಾರಿಸಿದ್ರು ಕೂಡ ಇವರು ನಮ್ಮಲ್ಲಿ ಇಲ್ಲ, ಅದು ನಮಗೆ ಅದು ರೆಗ್ಯುಲೇಷನ್ ಮಾಡಿಲ್ಲ ಅಂದ್ಬಿಟ್ರು. ಆಗ ಬಂದು ನಾನು ಆದರೂ ಆಗಲಿ ಅಂದ್ಬಿಟ್ಟು ನಾನು ಕ್ಯಾಶ್ ಕಟ್ಟಿ ಇವ್ರ ಕಡೆಯಿಂದ ದುಡ್ಡು ಇದು ಮಿಷಿನ್ ತಗೊಂಡೊಟ್ಟದೆ. ಮಿಷಿನ್ ತಗೊಂಡೋಗಿ ಈ ಸತಿ ಉಳುಮೆ ಮಾಡಿದೆ, ಫಸ್ಟ್ ಕ್ಲಾಸ್ ಉಳುಮೆ ಆಗಿದೆ. ಟ್ಯಾಕ್ಟ್ರಿಗಿಂತ ಹೆಚ್ಚು ಪಟ್ಟು 5 ಪಟ್ಟು ಜಾಸ್ತಿ ಉಳುಮೆ ಆತರ ಅದೇ ಉಳುಮೆ ಮಾತ್ರ ಯಾರು ಮಾತಾಡೋಂಗಿಲ್ಲ. ಅದ್ರಾಗ 5 ಸತಿ ಉಳೋದು ಒಂದೇ, ಇದ್ರಾಗ 2 ಸತಿ ಉಳೋದು ಒಂದೇ. ಆದ್ದರಿಂದ ಈ ಮಿಷಿನು ನಮಗೆ ಚೆನ್ನಾಗಿ ನಮಗೆ ಆಬದು ಮಾಡ್ಬೋದು, ಬೆಳೆ ಚೆನ್ನಾಗಿ ತೆಗಿಬೋದು, ಏನು ಬೆಳೆ ಬದುಕು ಏನು ಬೇಕಾದರೂ ಮಾಡ್ಬೋದು. ಯಾರ ಹತ್ರವಿಂದ ಉಳೋತವಿಂದ ಕುಂಟೆ ಹೊಡಿಯತ್ತವಿಂದ ಹಸೆ ಹೊಡಿಯತ್ತವಿಂದ ಗೆರೆ ಹೊಡಿಯತ್ತವಿಂದ A to Z ಎಲ್ಲ ಮಾಡ್ಕೊಂಬಂದಿದ್ರೊಳಗೆ. ಆದ್ದರಿಂದ ನಾವು ಈ ಮಿಷಿನ್ನಿಂದ ನಾವು ಪ್ರತಿಫಲ ಹೊಂದಿದ್ದೀವಿ. ಈಗ ನಮ್ಗೆ ಅರ್ಧಕ್ಕರ್ಧ ಹೆಚ್ಚುಪಟ್ಟು ಕಾಣ್ತಾ ಇದೆ. ನನಗಿರೋದು ಬರೀ 35 ಕುಂಟೆ ಮಾತ್ರ ಜಮೀನು ನಂದು. ಅಷ್ಟು ಜಮೀನು ಉಳಾಕಿ ನಾನು ಮಿಷಿನ್ ತಗೊಂಡೋಗಿ ನಾನು ಮಡಿಕೊಂಡಿದ್ದೀನಿ. ಆದ್ದರಿಂದ ನನಗೆ ಹೆಚ್ಚು ಲಾಭಾಂಶ ನನಗೆ ಕಾಣ್ತಾ ಇದೆ. ಸಬ್ಸಿಡಿ ಇದು ನಮಗೆ ಎಲ್ಲೂ ಕೊಟ್ಟಿಲ್ಲ, ಇನ್ನೂ ನಾವು ಎಲ್ಲೂ ತಗೊಂಡು ಇಲ್ಲ. ಎಲ್ಲೋದು ಕೇಳಿದ್ರು ಇಲ್ಲ ಬತ್ತಾ ಇಲ್ಲ ಅಂತಾರೆ. ಈಗ ತಗೊಂಡು ನಾವು ಕೊಡ್ತೀವಿ. ಈಗ ನಾನು ಆ ಮಿಷಿನ್ ತಗೊಂಡೋಗಿದ್ದೀನಿ, ಈಗ ಇನ್ನೊಂದು ತಗೊಂಡು ಮಡಿಕೊಳಕತ್ತಾದ್ರೆ ನಾವು. ಆದ್ದರಿಂದ ನಾನು ನಮಗೆ ಸಬ್ಸಿಡಿ ಕೊಡಿ ಅಂತ ತೋಟಗಾರಿಕೆಗೆ ಹೋಗಿ ಕೇಳ್ತಾ ಇದ್ದೀನಿ. ಇಲ್ಲಿ ಕೃಷಿ ಬೆಳಿಗ್ಗೆ ಏನು ಇದನ್ನು ಮಾಡಿದ್ರೆ ಎಲ್ಲರೂ ಅನುಕೂಲ ಆಗ್ತದೆ, ಎಲ್ಲರಿಗೂ ಸೌಲಭ್ಯ ಆಗ್ತದೆ. ಇವರೇ ಕೊಡ್ತಾ ಇಲ್ಲ. ಈಗ ನನ್ನಂತ ಇನ್ನೂ ಕಡುಬಡವ್ರೆ ರೈತ, ಆ ಕಡು ರೈತ ಏನು ಮಾಡ್ತಾವನು? ಅವನು ಇಲ್ಲಿ ಕೊಟ್ಟಿರ್ತಾನೆ, ಅರ್ಧಕ್ಕರ್ಧನೂ ಕೊಟ್ಟರೆ ಇನ್ನೇನೋ ಸಾಲ ಒಬ್ಬಾಲು ಮಾಡಿ ತಗೊಂಬಂದು ಅವನು ಒಂದು ಹಣ ಮಡಿಕೊಂತಾನೆ, ಚೆನ್ನಾಗಿ ಭೂಮಿ ಆಬದು ಮಾಡ್ಕೊಂತಾನೆ, ಬೆಳೆ ಚೆನ್ನಾಗಿ ತಕ್ಕಂತಾರೆ, ಆದಾಯ ಪಡೀತಾರೆ. ನಮ್ಮ ಹೆಸರು ಕೃಷ್ಣಪ್ಪ ಮೊದಲಕೋಟೆ.